ಆತ್ಮೀಯ ವೀಕ್ಷಕ ಮಿತ್ರರಿಗೆ ಸಾನ್ವಿ ಪೃಥ್ವಿರಾಜ್ ಎಜುಕೇಶನ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಾವು ಇವತ್ತು ವಿಡಿಯೋದಲ್ಲಿ ಪರೀಕ್ಷಾ ಸಿದ್ಧತಾ ಸರಣಿ 19 ನೋಡೋಣ. 10 ತರಗತಿ ವಿಜ್ಞಾನ ಅಧ್ಯಾಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಭಾಗ 1. ಈ ಒಂದು ವಿಡಿಯೋದಲ್ಲಿ ಪರೀಕ್ಷೆಯಲ್ಲಿ ಕೇಳಬಹುದಾಗಿರತಕ್ಕಂಥ ಮತ್ತು ಕೇಳಬಹುದಾದ ಅತಿ ಸಂಭವನೀಯ 1 ಪ್ರಶ್ನೆ, 2 ಪ್ರಶ್ನೆ, 3 ಪ್ರಶ್ನೆ, 4 ಮತ್ತು 5 ಪ್ರಶ್ನೆಗಳನ್ನು ನೋಡೋಣ. ಜೊತೆಗೆ ಬಹು ಆಯ್ಕೆ ಪ್ರಶ್ನೆಗಳು ಕೂಡ ಯಾವ ರೀತಿ ಕೇಳೋದಂತಕ್ಕಂಥದ್ದು ಕೂಡ ನಾವು ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸಿದ್ದೇವೆ. ಅದಕ್ಕಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತಕ್ಕಂಥದ್ದು ಹೇಳ್ತಾ ಈಗ ನೋಡೋಣ, ಬನ್ನಿ. ಪರೀಕ್ಷಾ ಸಿದ್ಧತಾ ಸರಣಿ 19, ಪ್ರಶ್ನೆ 1. CH3COCH3 ಇದರಲ್ಲಿರುವ ಕ್ರಿಯಾ ಗುಂಪು ಎ ಆಲ್ಡಿಹೈಡ್, ಬಿ ಪ್ರೊಪೆನೋನ್, ಸಿ ಕೀಟೋನ್, ಡಿ ಕಾರ್ಬಾಕ್ಸಿಲಿಕ್ ಆಮ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ, ಕೀಟೋನ್. ಪ್ರಶ್ನೆ 2. C3H6O ಈ ಅಣುಸೂತ್ರವುಳ್ಳ ಕಾರ್ಬನ್ ಸಂಯುಕ್ತದ ಹೆಸರು ಅ ಪ್ರೊಪೆನಾನ್, ಆ ಪ್ರೊಪೆನೋನ್, ಸಿ ಪ್ರೊಪೆನೋಯಿಕ್ ಆಮ್ಲ, ಡಿ ಪ್ರೊಪೆನೋನ್ ಅಥವಾ ಪ್ರೊಪೆನಾಲ್. ಉತ್ತರ ಡಿ, ಪ್ರೊಪೆನೋನ್ ಅಥವಾ ಪ್ರೊಪೆನಾಲ್. ಪ್ರಶ್ನೆ 3. ಸಮಾಂಗತೆ ಎಂದರೇನು? ಉತ್ತರ, ಸಾವಯವ ಸಂಯುಕ್ತಗಳು ಒಂದೇ ಅಣುಸೂತ್ರ ಹೊಂದಿದ್ದು ಬೇರೆ ಬೇರೆ ರಚನೆಯನ್ನು ಹೊಂದಿರುವ ವಿದ್ಯಮಾನಕ್ಕೆ ಸಮಾಂಗತೆ ಎನ್ನುವರು. ಉದಾಹರಣೆ, ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್. ಪ್ರಶ್ನೆ 4. ಅನುರೂಪ ಶ್ರೇಣಿ ಎಂದರೇನು? ಉತ್ತರ, ಯಾವುದೇ ಸಾವಯವ ಸಂಯುಕ್ತ ಶ್ರೇಣಿಯ ಅನುಕ್ರಮ ಸದಸ್ಯರುಗಳ ನಡುವಣ ವ್ಯತ್ಯಾಸ CH2 ಇದ್ದಲ್ಲಿ ಅವುಗಳನ್ನು ಅನುರೂಪ ಶ್ರೇಣಿ ಎನ್ನುವರು. ಪ್ರಶ್ನೆ 5. ಅಲ್ಕೀನ್ ಮತ್ತು ಆಲ್ಕೇನ್ ಕುಟುಂಬದ ಮೊದಲ ಸದಸ್ಯರುಗಳ ಹೆಸರುಗಳನ್ನು ತಿಳಿಸಿ. ಉತ್ತರ, ಇಥಿನ್ ಮತ್ತು ಇಥೈನ್. ಪ್ರಶ್ನೆ 6. ಇಥಿನ್ ಮತ್ತು ಬ್ಯೂಟಿನ್ಗಳು ಅನುರೂಪ ಶ್ರೇಣಿಯ ಸದಸ್ಯರುಗಳು ಎಂದು ವಿದ್ಯಾರ್ಥಿಯೊಬ್ಬ ವಾದಿಸುತ್ತಿದ್ದಾನೆ, ನಿಮ್ಮ ಅಭಿಪ್ರಾಯವೇನು? ಉತ್ತರ, ಇವುಗಳ ಸಾಮಾನ್ಯ ಅಣುಸೂತ್ರ CnH2n ಆಗಿರೋದ್ರಿಂದ ಆಲ್ಕಿನ್ ಕುಟುಂಬಕ್ಕೆ ಸೇರಿದ ಅನುರೂಪ ಶ್ರೇಣಿಗಳಾಗಿವೆ. ಅಲ್ಲದೆ ಇಥಿನ್ಗೆ CH2 ಸೇರಿಸಿದಾಗ ಪ್ರೊಪಿನ್, ಇದಕ್ಕೆ CH2 ಸೇರಿಸಿದಾಗ ಬ್ಯೂಟಿನ್ ದೊರೆಯುತ್ತದೆ. ಆದ್ದರಿಂದ ಇದು ಅನುರೂಪ ಶ್ರೇಣಿಯಾಗಿದೆ. ಪ್ರಶ್ನೆ 7. ಕಾರ್ಬನ್ ಸಂಯುಕ್ತಗಳನ್ನು ಇಂಧನಗಳ ಆಗಿ ಬಳಸಲು ಕಾರಣವೇನು? ಉತ್ತರ, ಕಾರ್ಬನ್ ಸಂಯುಕ್ತಗಳು ಹೆಚ್ಚಿನ ಉಷ್ಣತೆ ನೀಡುವುದರಿಂದ ಇವುಗಳನ್ನು ಇಂಧನಗಳಾಗಿ ಬಳಸುವರು. ಪ್ರಶ್ನೆ 8. ಸಂಕಲನ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ಉತ್ತರ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ವಿವಿಧ ಪರಮಾಣುಗಳ ಸೇರ್ಪಡೆಯಿಂದ ಪರ್ಯಾಪ್ತ ಸಂಯುಕ್ತಗಳಾಗುವ ಪ್ರಕ್ರಿಯೆ ಸಂಕಲನ ಕ್ರಿಯೆ. ಉದಾಹರಣೆಯನ್ನು ಕೆಳಗಡೆ ಕೊಟ್ಟಿದ್ದೇವೆ ನೋಡಿ. ಪ್ರಶ್ನೆ 9. ಆದೇಶನ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ಉತ್ತರ, ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕ್ಲೋರಿನ್ ಆಲ್ಕೇನ್ಗಳಲ್ಲಿನ ಹೈಡ್ರೋಜನ್ ಅನ್ನು ಸ್ಥಾನ ಪಲ್ಲಟಗೊಳಿಸಿ ಹ್ಯಾಲೋ ಆಲ್ಕೇನ್ಗಳನ್ನು ಉಂಟು ಮಾಡುತ್ತದೆ. ಈ ಕ್ರಿಯೆ ಆದೇಶನ ಕ್ರಿಯೆ. ಉದಾಹರಣೆ, CH4+Cl2CH3Cl ಕೊಡುತ್ತದೆ. ಇವತ್ತನ್ನು ಸರಣಿಯ ಕೊನೆಯ ಪ್ರಶ್ನೆ, ಇವುಗಳ ಚುಕ್ಕಿ ಸೂತ್ರ ಬರೆಯಿರಿ. ಮೀಥೇನ್, ಕ್ಲೋರಿನ್, ಆಕ್ಸಿಜನ್, ನೈಟ್ರೋಜನ್. ವಿದ್ಯಾರ್ಥಿಗಳೇ, ಈ ರೀತಿಯಾಗಿರ್ತಕ್ಕಂಥ ಒಂದು ಚುಕ್ಕಿ ರಚನೆಯ ಸೂತ್ರವನ್ನು ಪ್ರ್ಯಾಕ್ಟೀಸ್ ಮಾಡಿ. ವಿಡಿಯೋಲ್ಲಿವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರಿಗೆ ಇವತ್ತಿನ ವಿಡಿಯೋ ತಮಗೆ ಇಷ್ಟ ಆಗಿದೆ ಅನ್ಕೋತೀವಿ. ಇಷ್ಟವಾಗಿದ್ದರೆ ಖಂಡಿತವಾಗಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇದೇ ರೀತಿಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿನ ಬೆಲ್ ಬಟನ್ ಒತ್ತಿ ವಿಡಿಯೋ ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರಗಳು.